हलो फ्रेंड्स, वेलकम बैक टू माय चैनल। नानु लीला शरत। ई दिन नानु निमगे कडले पूरी ओग्रणे हेग माडोदु अंत तोरिस्कोड्ता इद्दीनि। ई रेसिपी बंदु नम्म अत्तेयवरु माडिरोदु। इदु हेग माडोदु अंत नोडोण बन्नि। इदक्के बेकागुव इंग्रेडियंट्स कडले पूरी, इदु नानु अर्ध केजी तगोंडिद्दीनि इल्ली। ईग ओंदु पैन गे 50 ग्राम्स आयिल हाकोळ्ता इद्दीनि। आयिल बंदु स्वल्प जास्तिने हाकोळ्बेकु, याकंद्रे इल्ली कडले बीज फ्राई माडोदक्कोस्कर। ओंदु कप कडले बीज इदु लाइट ब्राउन बरोवरेगु फ्राई माड्कोळ्बेकु। ಈ ಲೈಟ್ ಬ್ರೌನ್ ಬಂದಾದ್ಮೇಲೆ ಇದನ್ನ ಕಡಲೆಪುರಿ ಇರೋ ಪಾತ್ರೆಗೆ ಬಂದು ಟ್ರಾನ್ಸ್‌ಫರ್ ಮಾಡ್ಕೊಳ್ಳಬೇಕು। ಬೀಜನ ಫ್ರೈ ಮಾಡಬೇಕಾದ್ರೆ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಬೇಕು। ಇದು ಡಾರ್ಕ್ ಬ್ರೌನ್ ಏನಾದರೂ ಆದ್ರೆ ಅದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ। ಇದೇ ಎಣ್ಣೆಗೆ ಕಡಲೆ ಪಪ್ಪನ್ನು ಹಾಕಿ ಲೈಟ್ ಬ್ರೌನ್ ಬರುವವರೆಗೂ ಫ್ರೈ ಮಾಡ್ಕೊಂಡು ನಂತರ ಇದನ್ನು ಕಡಲೆಪುರಿ ಪಾತ್ರೆಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳಬೇಕು। ಇದೇ ಎಣ್ಣೆಯಲ್ಲಿ ಒಗ್ಗರಣೆ ಕೂಡ ಹಾಕೊಳ್ಳಬೇಕು। ಒಗ್ಗರಣೆಗೆ ಎಣ್ಣೆ ಜಾಸ್ತಿ ಇರೋದ್ರಿಂದ ಅದನ್ನ ಸ್ವಲ್ಪ ತಗ್ದು ಸ್ವಲ್ಪ ಮಾತ್ರ ಹಾಕೊಳ್ಳಬೇಕು। ಈಗ ನಾವು ಒಗ್ಗರಣೆ ಹಾಕೊಳ್ತಾ ಇದ್ದೀರಿ। ಇದಕ್ಕೆ ಫಸ್ಟ್ 1/2 ಟೀಸ್ಪೂನ್ ಸಾಸಿವೆ, ನಂತರ ಜಜ್ಜಿದ ಬೆಳ್ಳುಳ್ಳಿ ಬಂದು ಸಿಪ್ಪೆ ಸಮೇತ ಹಾಕೊಳ್ತಾ ಇದ್ದೀರಿ। ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸಿಪ್ಪೆ ಸಮೇತ ಹಾಕೊಳ್ಳಬೇಕಾದ್ರೆ। ಸಿಪ್ಪೆ ಸಮೇತ ಹಾಕೊಳ್ಳಬೇಕಾದ್ರೆ ಇದನ್ನ ನೀಟಾಗಿ ತೊಳೆದು ಡ್ರೈ ಮಾಡಿ ಹಾಕೊಳ್ಳಿ। ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ತಾ ಇದ್ದೀನಿ। ಕರಿಬೇವು ಸೊಪ್ಪನ್ನು ನೀಟಾಗಿ ತೊಳೆದುಬಿಟ್ಟು ಡ್ರೈ ಮಾಡಿದ ಮೇಲೆ ಹಾಕಿ, ಯಾಕಂದ್ರೆ ಕಡಲೆಪುರಿಯನ್ನು ಸ್ವಲ್ಪ ದಿನಗಳ ಕಾಲ ಇಟ್ಕೊಂಡು ತಿನ್ನೋದ್ರಿಂದ। ನಂತರ ಇದಕ್ಕೆ ಬಾಡಿಗೆ ಮೆಣಸು ಸಣ್ಣ ಸಣ್ಣದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ, ಯಾಕಂದ್ರೆ ಇದು ಡೈರೆಕ್ಟ್ ಹಾಗೆ ತಿನ್ನಬಹುದು, ಇದು ಖಾರ ಇರೋದಿಲ್ಲ। ಅದಕ್ಕೋಸ್ಕರ ನಿಮಗೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಉದ್ದುದ್ದಕ್ಕೆ ಹೇಗಿರುತ್ತೋ ಹಾಗೆ ಹಾಕಿ, ಪ್ರಾಬ್ಲಮ್ ಏನಿಲ್ಲ। ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು। ಈಗ ಇದಕ್ಕೆ ಅರಿಶಿನ ಪುಡಿ 1/2 ಟೀಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು। ಕಡಲೆಪುರಿಯಲ್ಲಿ ಬಂದು ಉಪ್ಪು ಆಲ್ರೆಡಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಹಾಕೊಳ್ಬೇಕು। ಇದಕ್ಕೆ 1/2 ಟೀಸ್ಪೂನ್ ಜೀರಿಗೆ ಪುಡಿ, ಇಂಗು ಸ್ವಲ್ಪ ಮತ್ತು ಅಚ್ಚಕಾರದ ಪುಡಿ 1/2 ಟೀಸ್ಪೂನ್ ತೆಗೆದುಕೊಂಡಿದ್ದೀನಿ। ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೊಳ್ಬೋದು ಇಲ್ಲಿ। ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಾದ್ಮೇಲೆ ಅದನ್ನು ಕಡಲೆಪುರಿ ಇರೋ ಪಾತ್ರೆಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಬೇಕು। ಇದು ಈವ್ನಿಂಗ್ ಸ್ನ್ಯಾಕ್ ಆಗಿ ತುಂಬ ಚೆನ್ನಾಗಿರುತ್ತೆ। ಈ ಒಗ್ಗರಣೆಯನ್ನು ಕಡಲೆಪುರಿ ಇರೋ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ನಂತರ ಇದನ್ನು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ತುಂಬ ದಿನಗಳ ಕಾಲ ಇರುತ್ತೆ।